ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು ಸವದಿ ಅವರೇ ಅಂತ ಹೇಳಿ ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಸುಳ್ಳು ಹೇಳೋದ್ರಲ್ಲಿ ಲಕ್ಷ್ಮಣ ಸವದಿ ನಿಪುಣ ಡಿಸಿ ಬ್ಯಾಂಕ್ನಿಂದ ಸವದಿ ಅವರನ್ನು ಕೆಳಗಿಳಿಸ್ತೀನಿ ಎಲ್ಲ ಸದಸ್ಯರು ನಮ್ಮವರೇ ರಾಜೀನಾಮೆ ಕೊಡಿಸ್ತೀನಿ ಎಲ್ಲರಿಂದ ಮತ್ತೆ ಮೊರು ಚುನಾವಣೆ ಆಗುತ್ತೆ ಆಗ ಲಕ್ಷ್ಮಣ ಸವದಿಯನ್ನು ಕೆಳಗಿಳಿಸ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ ಜೊತೆಗೆ ಹೈಕಮಾಂಡ್ಗೆ ಸುಳ್ಳು ಸುಳ್ಳು ಮಾತುಗಳನ್ನು ಮಾಹಿತಿಗಳನ್ನು ಲಕ್ಷ್ಮಣ ಸವದಿ ಒಪ್ಪಿಸಿದ್ರು ನನಗೂ ಕಾಟ ಕೊಟ್ಟಿದ್ರು ಯಡಿಯೂರಪ್ಪನವ್ರಿಗೂ ಕಾಟ ಕೊಟ್ಟಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಲಕ್ಷ್ಮಣ ಸವದಿನೇ ಕಾರಣ ಅನ್ನೋ ಬಾಂಬನ್ನು ಸಿಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅಥಣಿಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ನಡುವಿನ ಮುಸುಕಿನ ಗುದ್ದಾಟ ಎಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು ಲಕ್ಷ್ಮಣ ಸವದಿ ಅವರ ಟಿಕೆಟ್ ಕೈ ತಪ್ಪಿಸಬೇಕು ಮಹೇಶ್ ಕುಮಟಳ್ಳಿಗಳ ಟಿಕೆಟ್ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಏನೇನು ಸರ್ಕಸ್ ಅನ್ನು ಮಾಡಿದ್ರು ಯಾರ್ಯಾರನ್ನ ಮೀಟ್ ಮಾಡಿದ್ರು ಯಾವ್ಯಾವ ರೀತಿ ಮಾತುಕತೆಗಳನ್ನು ನಡೆಸಿದ್ರು ಅನ್ನೋದು ಸ್ಪಷ್ಟವಾಗಿತ್ತು ರಮೇಶ್ ಜಾರಕಿಹೊಳಿ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಬೆಂಬಲಿತ ಅಭ್ಯರ್ಥಿಗಳು ಅಥವಾ ಅವರು ಯಾರ್ಯಾರು ಕೇಳಿದ್ರು ಅವರಿಗೆ ಟಿಕೆಟ್ ಕೂಡ ಕೊಡಲಾಗಿತ್ತು ಆ ಕಾರಣದಿಂದ ಲಕ್ಷ್ಮಣ ಸವದಿ ಬಿ ಜೆ ಪಿ ಮೇಲಿನ ಮುನಿಸು ಅನ್ನೋದಕ್ಕಿಂತ ರಮೇಶ್ ಜಾರಕಿಹೊಳಿ ಅವರ ಮೇಲಿನ ಮುನಿಸು ಅಂತ ಹೇಳಿ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ರು ಈಗ ಲಕ್ಷ್ಮಣ ಸವದಿಯ ವಿರುದ್ಧ ರಮೇಶ್ ಜಾರಕಿಹೊಳಿ ಬಾಂಬನ್ನು ಸಿಡಿಸಿದ್ದಾರೆ ಯಡಿಯೂರಪ್ಪನವರು ಸಿ ಎಂ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಲಕ್ಷ್ಮಣ ಸವದಿಯೇ ಕಾರಣ ಅಂತ ಮಾತನಾಡಿದ್ದಾರೆ ಸೊ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ ಅವರನ್ನು ಸೋಲಿಸ್ಬೇಕು ಅಂತ ಹೇಳಿ ಈಗಾಗಲೇ ಅಮಿತ್ ಶಾ ಅವರು ಕೂಡ ಆ ಭಾಗದ ನಾಯಕರುಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವ್ರಿಗೆ ಸೋಲಿನ ರುಚಿ ಏನು ಅಂತ ತೋರಿಸ್ಬೇಕು ಪಕ್ಷ ಬಿಟ್ಟು ಹೋದರೆ ಯಾವ ರೀತಿಯಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಬೇಕು ಅಂತ ಹೇಳಿದ್ದಾರೆ ಅದರ ಒಂದು ಭಾಗವಾಗಿಯೇ ಈ ಸ್ಟೇಟ್ಮೆಂಟ್ಗಳು ಕೂಡ ಹೊರಗಡೆ ಬರ್ತಾ ಇದೆ ಚುನಾವಣಾ ಪ್ರಚಾರಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಪಿಯ ವಿರುದ್ಧ ಲಕ್ಷ್ಮಣ ಸವದಿ ಈ ರೀತಿ ಪಿತೂರಿ ಮಾಡಿದ್ರು ಅನ್ನೋ ನೆಲೆಯಲ್ಲಿ ಅನ್ನೋದನ್ನು ತಿಳಿಸೋ ಪ್ರಯತ್ನವಾಗಿ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ